हेलो फ्रेंड्स, ಒಬ್ಬ ಮನುಷ್ಯ ಸಮತೋಲನ ಜೀವನ ಸಾಗಿಸಿದರೆ ಅದು ಎಷ್ಟು ಉತ್ತಮವಾಗಿರುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಹಿನ್ ಯಾಂಗ್ ಎಂಬ ಚೈನೀಸ್ ಫಿಲಾಸಫಿ ಬಗ್ಗೆ ತಿಳಿಸಲಿದ್ದೇವೆ. ಈ ಕಾನ್ಸೆಪ್ಟ್ ಅನ್ನು ಚೈನಾದ ರಿಲಿಜಿಯನ್ ಟಾವಿಸಂ ನಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದು ಜೀವನದ ರಿಯಾಲಿಟಿಯ ಡ್ಯುಯಲ್ ನೇಚರ್ ಅನ್ನು ಸಿಂಬಲೈಸ್ ಮಾಡುತ್ತೆ. ಹಿನ್ ಯಾಂಗ್ ಸಿಂಬಲ್ ಬೇಸಿಕಲಿ ಒಂದು ಸರ್ಕಲ್ ಆಗಿರುತ್ತೆ. ಅದರಲ್ಲಿ ಎರಡು ಆವುಗಳು ಸುರುಳಿಸುತ್ತಿರುವುದನ್ನು ಕಾಣಬಹುದು. ಅದರಲ್ಲಿ ಒಂದು ವೈಟ್ ಕಲರ್ ಸ್ನೇಕ್, ಮತ್ತೊಂದು ಬ್ಲ್ಯಾಕ್ ಕಲರ್ ಸ್ನೇಕ್ ಅನ್ನು ನೋಡಬಹುದು. ಇನ್ನು ಕೆಲವು ಕಡೆ ಸಿಂಪಲ್ ಆಗಿ ಆವುಗಳಿಲ್ಲದೆ ಸಿಂಬಲ್ ಅನ್ನು ತೋರಿಸಲಾಗುತ್ತದೆ. ಸೋ ಬ್ಲ್ಯಾಕ್ ಕಲರ್ ಸೈಡ್ ಅಥವಾ ಬ್ಲ್ಯಾಕ್ ಕಲರ್ ಸ್ನೇಕ್ ಇನ್ ಅನ್ನು ಸಿಂಬಲೈಸ್ ಮಾಡುತ್ತೆ, ಮತ್ತು ವೈಟ್ ಕಲರ್ ಸೈಡ್ ಅಥವಾ ವೈಟ್ ಸ್ನೇಕ್ ಯಾಂಗ್ ಅನ್ನು ಸಿಂಬಲೈಸ್ ಮಾಡುತ್ತೆ. ಈ ಸಿಂಬಲ್ ನಲ್ಲೇ ಈ ಕಾನ್ಸೆಪ್ಟ್ ನ ಮೀನಿಂಗ್ ಅಡಗಿದೆ. ಅಂದರೆ ಪ್ರತಿ ವಿಷಯದಲ್ಲೂ ಅದರ ಆಪೋಸಿಟ್ ಎಸೆನ್ಷಿಯಲ್ ಇದ್ದೇ ಇರುತ್ತೆ. ಸೋ ಎರಡು ಆಪೋಸಿಟ್ ಗಳ ನಡುವೆ ಸಮತೋಲನದಲ್ಲಿದ್ದರೆ ಅವರ ಜೀವನ ಫೈನಾನ್ಷಿಯಲ್, ಸ್ಪಿರಿಚುವಲ್, ಹೆಲ್ತ್ ವಿಚಾರದಲ್ಲಿ ಉತ್ತಮವಾಗಿರುತ್ತೆ ಅಂತ ತಿಳಿಸಲಾಗುತ್ತದೆ. ಹೌದು, ಯಾವುದೇ ವಿಷಯ ಆಗಲಿ ಅದರ ಆಪೋಸಿಟ್ ಇಲ್ಲದೆ ಕಂಪ್ಲೀಟ್ ಆಗೋದೇ ಇಲ್ಲ. ಬೆಳಗ್ಗೆ ಇದ್ದರೆ ರಾತ್ರಿ ಇದ್ದೇ ಇರುತ್ತೆ, ಒಳ್ಳೆಯದಿದ್ದರೆ ಕೆಟ್ಟದಿರುತ್ತೆ, ಮಲಗಿದ್ದರೆ ಎಚ್ಚರಗೊಳ್ಳಲೇಬೇಕು, ಜಗಳ ಅಂದ ಮೇಲೆ ಶಾಂತಿ ಕೂಡ ಇರುತ್ತದೆ. ಸೋ ಇನ್ ಫೆಮಿನನ್, ಡಾರ್ಕ್, ವಿಂಟರ್, ನೈಟ್, ಮೂನ್, ಕೆಯೋಸ್ ಮತ್ತು ಇಂಟ್ರಾವರ್ಷನ್ ಅಂತ ವಿಷಯಗಳನ್ನು ಸಿಂಬಲೈಸ್ ಮಾಡಿದರೆ ಯಾಂಗ್ ಮಸ್ಕ್ಯುಲಿನ್, ಹಾರ್ಟ್, ಲೈಟ್, ಡೇ, ಸನ್, ಹಾರ್ಡರ್, ಎಕ್ಸ್ಟ್ರಾವರ್ಷನ್ ಅನ್ನು ಸಿಂಬಲೈಸ್ ಮಾಡುತ್ತೆ. ಉದಾಹರಣೆಗೆ ಎಕ್ಸರ್ಸೈಸ್ ಕಾಂಟೆಕ್ಸ್ಟ್ ನಲ್ಲಿ ಇನ್ ಹ್ಯಾಂಗ್ ಅನ್ನು ವಿವರಿಸಬೇಕೆಂದರೆ ಎಕ್ಸರ್ಸೈಸ್ ನಲ್ಲಿ ನಾವು ವೆಯ್ಟ್ ಲಿಫ್ಟ್ ಮಾಡುವುದು ಯಾಂಗ್ ಆಗಿರುತ್ತೆ, ಅದರ ನಡುವೆ ಆಗಾಗ ರೆಸ್ಟ್ ತೆಗೆದುಕೊಳ್ಳುವುದು ಇನ್ ಆಗಿರುತ್ತದೆ. ಸೊ ಈ ಎರಡೂ ವಿಚಾರಗಳು ಹೆಲ್ತಿಯಾಗಿ ಬ್ಯಾಲೆನ್ಸ್ನಲ್ಲಿದ್ದರೆ ಶರೀರ ಕೂಡ ಆರೋಗ್ಯಯುತವಾಗಿರ್ತದೆ. ಅದೇ ಒಂದು ವೇಳೆ ರೆಸ್ಟ್ಲೆಸ್ ಆಗಿ ಬರೀ ವೆಯ್ಟ್ ಲಿಫ್ಟ್ ಮಾಡ್ತಾನೆ ಇದ್ರೆ ಅದರಿಂದ ಬಾಡಿ ಫಿಟ್ ಆಗಿರೋದಿಲ್ಲ, ಬದಲಿಗೆ ಬಾಡಿಗೆ ಇನ್ನಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ, ಹಲವು ಪೇನ್ ಮತ್ತು ಹೆಲ್ತ್ ಪ್ರಾಬ್ಲಮ್ಸ್ಗಳು ಕಾಣಿಸಿಕೊಳ್ಳುತ್ತವೆ. ಅದೇ ರೀತಿ ಏನು ಕೆಲಸ ಮಾಡದೆ ದಿನಪೂರ್ತಿ ರೆಸ್ಟ್ ಮಾಡ್ತಾ ಇದ್ರೆ ಆತನ ಬಾಡಿ ಫ್ಯಾಟ್ ಜಾಸ್ತಿ ಆಗುತ್ತೆ, ಇಲ್ಲ ಸಲ್ಲದ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತದೆ. ಸಮುದ್ರದ ಅಲೆಗಳು ಮೇಲೆದ್ದಾಗ ಅದು ಯಾಂಗ್ ಆಗಿರುತ್ತದೆ, ಅಲೆಗಳು ಕೆಳಗೆ ಹೋದಾಗ ಅದು ಹಿನ್ ಆಗಿರುತ್ತದೆ. ಲೈಫ್ ಯಾಂಗ್ ಆಗಿದ್ದರೆ ಡೆತ್ ಹಿನ್ ಆಗಿರುತ್ತದೆ. ಯಾಂಗ್ ಒಂದು ಆಕ್ಷನ್ ಅನ್ನು ಶುರು ಮಾಡುತ್ತೆ, ಹಿಂಗ್ ಆ ಆಕ್ಷನ್ ಅನ್ನು ಕಂಪ್ಲೀಟ್ ಮಾಡುತ್ತೆ. ಈ ಡ್ಯುಯಾಲಿಟಿಯನ್ನು ನಾವು ನಮ್ಮ ಪರ್ಸನಾಲಿಟಿ ಮತ್ತು ಬಿಹೇವಿಯರ್ ನಲ್ಲೂ ಕೂಡ ನೋಟಿಸ್ ಮಾಡಬಹುದು. ಒಂದು ವೇಳೆ ನೀವು ಬಹಳಷ್ಟು ಎಕ್ಸ್ಟ್ರಾವರ್ಟ್ ಆಗಿದ್ದರೆ ಅಥವಾ ಕೋಪಿತ ವ್ಯಕ್ತಿಗಳಾಗಿದ್ದರೆ ಅಥವಾ ಯಾವಾಗಲೂ ಎನರ್ಜೆಟಿಕ್ ಆಗಿದ್ದರೆ ನಿಮ್ಮಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಇದೆ ಅಂತ ಅರ್ಥ. ಅದೇ ಒಂದು ವೇಳೆ ನೀವು ಇಂಟ್ರಾವರ್ಟ್ ಆಗಿದ್ದು ಜಾಸ್ತಿ ಮಾತನಾಡದಂತಹ ವ್ಯಕ್ತಿಗಳಾಗಿದ್ದರೆ, ನ್ಯಾಚುರಲಿ ಡಿಪ್ರೆಷನ್, ಬಹಳಷ್ಟು ಯೋಚಿಸುವಂತಹ ವ್ಯಕ್ತಿಗಳಾಗಿದ್ದರೆ ನಿಮ್ಮಲ್ಲಿ ಹಿನ್ ಎನರ್ಜಿ ಜಾಸ್ತಿ ಇದೆ ಅಂತ ಅರ್ಥ. ಸೊ ನಮ್ಮಲ್ಲಿ ಇವೆರಡರಲ್ಲಿ ಯಾವುದೇ ಎನರ್ಜಿ ಎಕ್ಸೆಸ್ ಆಗಿದ್ದರೆ ಆಗ ನಮಗೆ ಒಂದು ರೀತಿ ಜೀವನ ಇಂಬ್ಯಾಲೆನ್ಸ್ ಅನ್ನು ಫೀಲ್ ಆಗುತ್ತೆ. ನಮ್ಮ ಪರ್ಫಾರ್ಮೆನ್ಸ್ ಮತ್ತು ಲೈಫ್ ಅನ್ನು ಸರಿಯಾಗಿ ಆಪ್ಟಿಮೈಸ್ ಮಾಡಲು ಆಗುವುದಿಲ್ಲ. ಒಂದು ವೇಳೆ ನೀವು ಬಹಳಷ್ಟು ಸಮಯ ಜನರೊಂದಿಗೆ ಇದ್ದರೆ ಅಥವಾ ನಿಮ್ಮ ಮೂಡ್ ಬಹಳಷ್ಟು ಸಮಯ ಸ್ಟ್ರೆಸ್ ಮತ್ತು ಆಂಗ್ರಿ ಸಿಚುವೇಶನ್ ಅಲ್ಲಿದ್ದರೆ, ಒಂಟಿಯಾಗಿರಲು ಕಷ್ಟವಾಗ್ತಾ ಇದ್ರೆ, ಯಾವುದೇ ಮೆಡಿಟೇಟ್, ಇಂಟ್ರಾಸ್ಪೆಕ್ಟ್ ನಂತಹ ಲಕ್ಷಣ ನಿಮ್ಮಲ್ಲಿ ಇಲ್ಲದಿದ್ದರೆ ನಿಮ್ಮ ಲೈಫ್ ನಲ್ಲಿ ಇನ್ ಹ್ಯಾಡ್ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಅಂದರೆ ಸಾಲಿಟ್ಯೂಡ್ ನಲ್ಲಿ ಹೋಗುವುದು, ಮೆಡಿಟೇಷನ್ ಮಾಡುವುದು, ಆಗಾಗ ನೇಚರ್ ನಲ್ಲಿ ಏಕಾಂಗಿಯಾಗಿರಲು ಪ್ರಯತ್ನ ಪಡುವುದು ಇತ್ಯಾದಿ. ಇದರಿಂದ ಜೀವನ ಸಮತೋಲನವಾಗಿರುತ್ತೆ. ಸೊ ಯಾವ ವ್ಯಕ್ತಿ ಈ ಹಿನ್ಯಾನ್ ನಡುವೆ ಸಮತೋಲನದಲ್ಲಿ ಚಲಿಸುತ್ತಾನೋ ಆತ ಮಾತ್ರ ರಿಯಾಲಿಟಿಯನ್ನು ಡೀಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲು ಸಾಧ್ಯ ಅಂತ ಟಾವಿಸಂ ನಲ್ಲಿ ಹೇಳಲಾಗುತ್ತದೆ. ದಿನಪೂರ್ತಿ ಕೆಲಸವಿಲ್ಲದೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಅವರಲ್ಲಿ ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಅದೇ ರೀತಿ ದಿನದ ಬಹುತೇಕ ಸಮಯ ರೆಸ್ಟ್ಲೆಸ್ ಆಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರೆ ಆತನಲ್ಲೂ ಕೂಡ ಹಲವು ಸ್ಟ್ರೆಸ್ ಮತ್ತು ಮೆಂಟಲ್ ರಿಲೇಟೆಡ್ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಅತಿಯಾಗಿ ತಿನ್ನುವುದು, ಓವರ್ ಈಟಿಂಗ್ ಕೂಡ ಆರೋಗ್ಯಕ್ಕೆ ಹಾನಿಕರ. ಅತಿಯಾದ ಫಾಸ್ಟಿಂಗ್ ಅಥವಾ ಉಪವಾಸ ಕೂಡ ಆರೋಗ್ಯಕ್ಕೆ ಹಾನಿಕರ. ದಿನಪೂರ್ತಿ ಸೆಕ್ಸ್ ಬಗ್ಗೆ ಯೋಚಿಸುವುದರಿಂದಲೂ ಕೂಡ ಆರೋಗ್ಯದ ವಿಚಾರದಲ್ಲಿ ಕಷ್ಟವಾಗುತ್ತದೆ, ಅಥವಾ ಸೆಕ್ಸ್ ಅನ್ನು ಪೂರ್ತಿಯಾಗಿ ಸಪ್ರೆಸ್ ಮಾಡುವುದರಿಂದಲೂ ಕೂಡ ಕಷ್ಟವಾಗುತ್ತದೆ. ಅದೇ ರೀತಿ ರಿಲೇಷನ್ಶಿಪ್ ನಲ್ಲಿ ಮಾಸ್ಕ್ಯುಲಿನಿಟಿ ಮತ್ತು ಫೆಮಿನಿನಿಟಿಯನ್ನು ಸುಪೇರಿಯರ್ ಮತ್ತು ಇನ್ಫೇರಿಯರ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿದರೆ ಆ ರಿಲೇಷನ್ಶಿಪ್ ಕೂಡ ಕೆಟ್ಟು ಹೋಗುತ್ತೆ. ಸೊ ಪ್ರತಿಯೊಂದರಲ್ಲೂ ಕೂಡ ಸಮತೋಲನ ಇರಬೇಕು ಎಂಬುದನ್ನು ಈ ಹಿನ್ ಹ್ಯಾಂಗ್ ಸೂಚಿಸುತ್ತದೆ. ಅಷ್ಟೇ ಯಾಕೆ, ಪ್ರಕೃತಿಯನ್ನು ನಾಶ ಮಾಡುತ್ತಾ ಸಿಕ್ಕ ಸಿಕ್ಕ ಪ್ರಾಣಿ ಜಂತುಗಳನ್ನು ತಿನ್ನುತ್ತಾ ಹೋದರೆ ಆಹಾರ ಸರಪಳಿ ಮತ್ತು ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗುತ್ತದೆ. ಇದರಿಂದಲೇ ಇಲ್ಲ ಸಲ್ಲದ ಕಾಯಿಲೆಗಳು, ವೈರಸ್ಗಳು ಈ ಪ್ರಪಂಚದಲ್ಲಿ ಉಲ್ಬಣವಾಗುತ್ತೆ ಎಂಬುದನ್ನು ಕೂಡ ಈ ಕಾನ್ಸೆಪ್ಟ್ ಸೂಚಿಸುತ್ತದೆ. ಒಟ್ಟಾರೆ ಯಾವ ವ್ಯಕ್ತಿ ಬ್ಯಾಲೆನ್ಸಿಂಗ್ ಲೈಫ್ ಸ್ಟೈಲ್ ಅನ್ನು ಲೀಡ್ ಮಾಡುತ್ತಾರೋ ಅವರ ಫಿಸಿಕಲ್, ಮೆಂಟಲ್, ಎಮೋಷನಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಎಂಬುದನ್ನು ಈ ಹಿಂಗ್ ಹ್ಯಾಂಗ್ ಸೂಚಿಸುತ್ತದೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಒಂದು ವೇಳೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಿ ಜಿ ಎನ್ ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು.